ಏನಪ್ಪ ಇವಳು ಮಳೆಗಾಲದಲ್ಲಿ ಮಜ್ಜಿಗೆ ತೋರ್ಸಕ್ ಬಂದಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಮಜ್ಜಿಗೆ ಕುಡಿಬೇಕು ಅಂತ ಆಸೆ ಆದರೆ ಈ ರೀತಿ ಕಾರಕಾರವಾಗಿ ಮಾಡಿಕೊಂಡು ರುಚಿಯಾಗಿ ಕುಡಿಬಹುದು ಅಂತ ಹೇಳೋದಕ್ಕೆ ಬಂದಿದ್ದೀನಿ ನಮಸ್ಕಾರ ನಾನು ನಿಮ್ಮ ಲತಾ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಈ ಮಸಾಲೆ ಮಜ್ಜಿಗೆ ಮಾಡೋದಕ್ಕೆ ಮಿಕ್ಸಿ ಜಾರಲ್ಲಿ ಮೊದಲಿಗೆ ಒಂದು ಕಪ್ಪು ಮೊಸರು ಹಾಗೂ ಒಂದು ಕಪ್ಪು ನೀರನ್ನು ತಗೊಳ್ಳಿ ಮೊಸರು ಬದಲಾಗಿ ಮಜ್ಜಿಗೆ ಬೇಕಾದ್ರೂ ಬಳಸ್ಬೋದು ಆಮೇಲೆ ಅದಕ್ಕೆ ಒಂದು ಚಮಚದಷ್ಟು ಹೆಚ್ಚಿರುವಂತಹ ಶುಂಠಿ ಒಂದು ಹಸಿಮೆಣಸಿನಕಾಯಿ ನಿಮ್ಮ ಕಾರ್ಯಕ್ಕೆ ತಕ್ಕಾಗೆ ಹೊಂದಿಸ್ಕೋಬೋದು ಆಮೇಲೆ ಒಂದು ಕಾಲು ಚಮಚದಷ್ಟು ಜೀರಿಗೆ ಪುಡಿ ಹುರಿದಿರೋ ಜೀರಿಗೆ ಪುಡಿ ಆದರೆ ಚೆನ್ನಾಗಿರುತ್ತೆ ಇಲ್ಲ ಹಾಗೇನೂ ಇಡೀ ಜೀರಿಗೆನೂ ಬೇಕಾದರೂ ಹಾಕ್ಬೋದು ಆಮೇಲೆ ಒಂದು ಎರಡು ಟೇಬಲ್ ಚಮಚದಷ್ಟು ಕೊತ್ತಂಬರಿ ಸೊಪ್ಪು ನಾಲ್ಕರಿಂದ ಐದು ಪುದೀನ ಎಲೆಗಳು ಹಾಗೂ ಒಂದು ಕಾಲು ಚಮಚದಷ್ಟು ಚಾಟ್ ಮಸಾಲ ಕಾಲು ಚಮಚದಷ್ಟು ಬ್ಲ್ಯಾಕ್ ಸಾಲ್ಟ್ ಅಥವಾ ಸೈಂದ ಲವಣ ಅಂತ ಸಿಗುತ್ತಲ್ಲ ಅದು ಅದು ಸಿಗಲಿಲ್ಲ ಅಂದರೆ ಹಾಕಬೇಡಿ ಪರವಾಗಿಲ್ಲ ಕೊನೆಯಲ್ಲಿ ರುಚಿಗೆ ತಕ್ಕ ಹಾಗೆ ಉಪ್ಪು ಎಲ್ಲ ಮಸಾಲೆಗಳನ್ನು ನಿಮ್ಮ ರುಚಿಗೆ ತಕ್ಕ ಹಾಗೆ ಹೊಂದಿಸ್ಕೊಳ್ಬೋದು ಆಮೇಲೆ ನೋಡಿ ಮಿಕ್ಸಿನಲ್ಲಿ ಈ ರೀತಿ ಒಂದು ಸ್ವಲ್ಪ ಹೊತ್ತು ಅರಿದ್ರೆ ಅಥವಾ ಫಲ್ಸ್ ಮೋಡಲ್ಲಿ ಮಿಕ್ಸಿನ ರನ್ ಮಾಡಿದ್ರೆ ಸಾಕಾಗುತ್ತೆ ಘಮ ಅನ್ನುವ ಖಾರ ಖಾರವಾಗಿರುವ ರುಚಿಕರ ಮಸಾಲೆ ಮಜ್ಜಿಗೆ ತಯಾರಾಗುತ್ತೆ ಇದನ್ನು ಮುಂಬೈಯಲ್ಲಿ ಅಥವಾ ಮಹಾರಾಷ್ಟ್ರದಲ್ಲಿ ಹೆಚ್ಚಾಗಿ ಮಾಡ್ತಾರೆ ಮಳೆಗಾಲ ಚಳಿಗಾಲ ಅಂತಲ್ಲ ಬೇಸಿಗೆಗಾಲದಲ್ಲೂ ಎಲ್ಲ ಸಮಯದಲ್ಲೂ ಬಾಯಿ ಚಪ್ಪರಿಸಿ ಕುಡಿಯುವಂತಹ ತುಂಬ ರುಚಿಯಾಗಿರುವ ಮಸಾಲೆ ಮಜ್ಜಿಗೆ ಇದು ನೀವು ಟ್ರೈ ಮಾಡಿ ಇಷ್ಟ ಆಯಿತಾ ಅಂತ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು